ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸ್ವರುಚಿ ಅಡುಗೆ ಮನೆ. ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ, ಟು ಸರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಸಚನಾ ಸೋಸ್, ಮೇಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಂಡೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಸ್ವರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ನಮ್ಮ ಜೊತೆ ಇವತ್ತು ಉಷಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ನೀವು ಸ್ವಲ್ಪ ಗಟ್ಟಿ ಮಾತಾಡಬೇಕು. ನಾವು ಅಡುಗೆ ತಿಂಡಿ ಮಾಡೋರೆಲ್ಲ ಉಂಟಲ್ಲ, ಪವರ್ಫುಲ್ ಆಗಿರಬೇಕಲ್ಲ. ಹಾಗೆ ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? ಇವತ್ತು ನಾನು ಘೀ ರೈಸ್ ಮಾಡುವಂತ. ಘೀ ರೈಸ್ ಅಲ್ಲ, ಓಕೆ, ತುಪ್ಪದ ರೈಸ್. ಆಮೇಲೆ ಇನ್ನೊಂದು? ಇನ್ನೊಂದು ರಾಯ್ತ, ಬೂಂದಿ ರಾಯ್ತ. ಬೂಂದಿ ರಾಯ್ತನ ಅಂದ್ರೆ? ಬೂಂದಿ ಅಂದ್ರೆ ಇದೆಲ್ಲ ನಾರ್ತ್ ಇಂಡಿಯನ್ನಲ್ಲಿ ಮಾಡ್ತಾರೆ. ಸ್ವಲ್ಪ ರಾಯ್ತ ಅಂತಲ್ಲ, ಬೂಂದಿ ರಾಯ್ತ. ಬೂಂದಿ ರಾಯ್ತ ಸ್ಯಾಲೆಡ್ ನಾಗೆ ಬೂಂದಿಯಲ್ಲಿ ಮಾಡುದು. ಓಕೆ, ಅದು ನಮ್ಮ ಏನು ಗೀ ರೈಸ್ ಗೆ ಮ್ಯಾಚಿಂಗ್ ಆಗುತ್ತೆ. ಮ್ಯಾಚಿಂಗ್ ಆಗ್ತದೆ. ಓಕೆ, ಹಾಗಾದ್ರೆ ಎರಡು ಡಿಶ್ ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಹೋಗು. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಇವಾಗ ಏನು ಮಾಡಬೇಕು? ಅಡುಗೆ ಮಾಡಬೇಕಲ್ಲ. ಯಾವ್ದು ಫಸ್ಟ್ ಮಾಡುವ? ಈಗ ಫಸ್ಟ್ ಒಂದು ಪಾತ್ರೆ ಬೇಕು. ಓಕೆ, ಅಂದ್ರೆ ನೀವೀಗ ಏನು ಗೀ ರೈಸ್ ಮಾಡ್ತಿದ್ರಾ? ಹೌದು. ಮಸ್ತಿಗೆ ಒಲೆ ಉರಿಸ್ಬೇಕಲ್ಲ. ಹೌದು. ಅದಕ್ಕೆ ನೀರು ಹಾಕ್ಬೇಕಾ? ಬೇಡ ಬೇಡ, ಬೀಡ ಬೇಡ. ಹಾ, ಅಂದ್ರೆ ಗೀ ರೈಸ್ಗೆ ತುಪ್ಪ ಅಲ್ಲ, ನೀರು ಸಹ ಬೇಕು. ಓಕೆ, ನೀರು ಒಂದು ಸ್ವಲ್ಪ ಬಿಸಿ ಇಟ್ಟರು ಹಾಕ್ಬೋದು, ಬೇಗ ಆಗ್ತದೆ. ಬಿಸಿ ಇಡಬೇಕಾ? ಓಕೆ. ಓಕೆ, ಒಂದೂವರೆ ಕಪ್ಪು ನೀರಲ್ಲ. ಅಂದರೆ ಎಷ್ಟು ರೈಸ್ ತಗೊಂಡಿದೆ ಅಷ್ಟ? ಅದು ಡಬ್ಬಲ್ಗಿಂತ ಸ್ವಲ್ಪ ಕಡಿಮೆ. ಓಕೆ, ಎಲ್ಲ ಸಾಕು ಸಾಕು ಸಾಕು, ಸ್ವಲ್ಪ ಸಾಕಾಗುತ್ತಲ್ಲ. ಓಕೆ, ಅಂದರೆ ನೀವು ಈಗ ಫಸ್ಟಿಗೆ ಫಸ್ಟಿಗೆ ಅದು ಒಂದೊಂದು ಬಿಸಿ ಆಗಲಿ, ಬೇಗ ಆಗ್ತದೆ ಹೇಳಿ. ಹಾಂ, ಓಕೆ. ಇದು ಸ್ವಲ್ಪ ತುಪ್ಪ ಹಾಕಿರಲ್ಲ. ಓಕೆ, ಈ ರೈಸಿಗೆ ತುಪ್ಪ ಮೈನ್ ಬೇಕಲ್ಲ. ಫಸ್ಟ್ ನಾವು ಇದು ಡ್ರೈ ಫ್ರೂಟ್ಸ್ ಅಲ್ಲಿ ಇದು ಗೋಡಂಬಿ ಮತ್ತೆ ದ್ರಾಕ್ಷಿ ಸ್ವಲ್ಪ ಬಿಸಿ ಫ್ರೈ ಮಾಡಿ ಇಟ್ಕೊಳ್ಳೋ. ಓಕೆ, ನೀವು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ. ಜಾಸ್ತಿ ಆಗಿದೆ, ಹೌದು. ಅದು ಒಳ್ಳೇದಲ್ಲ, ಗೋಡಂಬಿ ಎಲ್ಲ ಜಾಸ್ತಿ. ಅದನ್ನ ಒಂದಕ್ಕೆ ಹಾಕಿ ಟ್ರಾನ್ಸ್ಫರ್ ಮಾಡೋಕೆ ಪ್ಲೇಟ್ ಬೇಕಾ? ಜಾಸ್ತಿ ಅದು ಇಲ್ಲ ಇಲ್ಲ, ಸ್ವಲ್ಪ ಇದಾದ್ರೆ ಸಾಕು. ಓಕೆ, ಓಕೆಲ್ಲ. ಈಗ ಅದಕ್ಕೆ ಸ್ವಲ್ಪ ಜೀರಾ, ಇದೊಂದು ಈಸಿ ಆದ ಒಂದು, ಇದು ಫಾಸ್ಟ್ ಮಾಡ್ಬೋದು. ಓಕೆ, ಸ್ವಲ್ಪ ಇದು ಫ್ರೈ ಹಚ್ಕೊಡ್ಲೆ. ಓಕೆ, ರೈಸ್ ಹಾಕಬೇಕು. ಇದಕ್ಕೆ ಮೊದಲೇ ನಾವು ನೀರಿಗೆ ಹಾಕಿ ಸ್ವಲ್ಪ ನೆನೆಸಿಟ್ಟಿದ್ದೇನೆ, ಬೇಗ ಬೇಯ್ತದೆ ಹೇಳಿ. ಇದು ಬಾಸ್ಮತಿ ರೈಸ್, ಅದನ್ನು ನೆನೆ ಹಾಕಿಟ್ಟೆ ಈ ಥರ ಗೀ ರೈಸ್ ಮಾಡಬೇಕು. ನಾರ್ಮಲ್ ಆಗಿ ಗೀ ರೈಸಿಗೆ ನಾವು ಡೈರೆಕ್ಟ್ ಹಾಕ್ತೀವಲ್ಲ ಕುಕ್ಕರಲ್ಲೆಲ್ಲ, ಆದರೆ ಇದು ಕುಕ್ಕರಲ್ಲಿ ಮಾಡೋದಿಲ್ಲ ನಾನು, ಅಂದರೆ ಅದು ಬೆಂದೆಲ್ಲ ಹೋದರೆ ಅದು ಒಳ್ಳೇದಾಗೋದಿಲ್ಲ. ಓಕೆ ಓಕೆ ಓಕೆ, ಇದು ಪಕ್ಕ ಮನೆಯಲ್ಲಿ ಮಾಡುವ ರೀತಿಯ. ಹಾಂ, ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಮತ್ತೆ ಆ ನೀರು ಆ್ಯಡ್ ಮಾಡಿ. ನಮ್ಮ ಗ್ರೀ ಗೀ ರೈಸ್ ಈ ಥರನೇ ಏನು ಕುಕ್ಕರ್ ಇಲ್ಲದೆ ಮಾಡೋದಾ ಅಥವಾ
ಇಲ್ಲ, ಹೀಗೆ ಡೈರೆಕ್ಟ್ ಮಾಡಿ. ಜಾಸ್ತಿ ಆದರೆ ಸ್ವಲ್ಪ ಮುದ್ದೆ ಆಗ್ತದೆ. ಇದಕ್ಕೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕು. ಚಿಲ್ಲಿ ಪೌಡ್ರ್ ಅಲ್ಲ, ಎಷ್ಟು, ಒಂದು ಅರ್ಧ ಸ್ಪೂನ್ ಬೇಕಾ? ನಾನು ಹಾಕ್ತೇನೆ. ಓಕೆ, ಈ ಥರ ಅಡುಗೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತಲ್ಲ ಎಷ್ಟೊತ್ತಿಗೆ ಬೇಯ್ಬೋದು. ಕುಕ್ಕರಲ್ಲಿ ಆದರೆ ಅದು ಸಣ್ಣದ್ರಲ್ಲಿ ಇಟ್ಟು ಬೇಯ್ತದೆ. ಓಕೆ, ಇದೊಂದು ಎಷ್ಟು, ಒಂದು ಹದಿನೈದು ನಿಮಿಷ ಬೇಯಬೇಕಾ? ಹಾಂ, ನಾವು ಸ್ವಲ್ಪ ಮಾಡಿದ ಕಾರಣ ಸ್ವಲ್ಪ ಬೇಗ ಬೇಯುತ್ತಲ್ಲ. ಓಕೆ, ಹಾಂ, ಇದು ಗೀ ರೈಸ್. ನೀವು ಬೇರೆ ಯಾವ ರೈಸ್ ಐಟಮ್ ಎಲ್ಲ ಮಾಡ್ತಿದ್ದೀರ? ಎಲ್ಲ ಪಲಾವ್, ಏನು ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಮಾಡ್ತಿದ್ದೀರ? ಎಸ್. ಅಡುಗೆ ಅಂದರೆ ಹೇಳಿದರೆ ನಿಮಗೆ ಫ್ಯಾಷನ್ನ ಹೇಗೆ, ಅಥವಾ ಮನೆಯಲ್ಲೆಲ್ಲ ಮಾಡ್ತೀರಾ ಆ ಥರನೇ? ಮಾಡಿ ಮಾಡಿ ಅಭ್ಯಾಸ ಆಗಿದೆ. ಹಾಂ, ಮನೆಯಲ್ಲೆಲ್ಲ ಡೈಲಿ ಅಡುಗೆ ಅನ್ನ ಸಾಂಬಾರು ಮಾಡೋದಕ್ಕಿಂತ ಈ ಥರ ಸ್ಪೆಷಲ್ ಆಗಿ ಮಾಡೋದಲ್ಲ. ಓಕೆ, ಚೇಂಜಿಗೆ ಚೇಂಜ್ ಇರುತ್ತಲ್ಲ. ಸಪ್ಪಲ ರುಬ್ಬಿ ಮಾಡೋದೆಲ್ಲ ಉದಾಸೀನ ಆದರೆ ಹೀಗೆ ಹೀಗೆ ಮಾಡೋದು ಬೇಗ ಆಗ್ತದೆ. ಓಕೆ, ರುಬ್ಬಿ ಅಂದರೆ ಸಾಂಬಾರು ಅದು ಇದೆಲ್ಲ ಮಾಡಬೇಕಲ್ಲ? ಹೌದು ಹೌದು. ಹಾಂ, ಈ ಥರ ಮಾಡಿದರೆ ಈಸಿ ಆಗುತ್ತೆ, ಒಂದು ಸಲಾಡ್ ಮಾಡಿಕೊಂಡ್ರೆ ಆಯ್ತಲ್ಲ. ಅಡುಗೆ ಅಡುಗೆಯಲ್ಲಿ ಕೂಡ ಹಾಗೆ ನೋಡಿ, ಎಷ್ಟು ಬೇಗ ಆಗುತ್ತೆ ಅಷ್ಟು. ನಮಗೆ ಕೆಲಸ ಇದ್ದಾಗ, ಕೆಲಸ ಅರ್ಜೆಂಟ್ ಇದ್ದರೆ ಈ ಥರ ಎಲ್ಲ ಕುಕ್ಕರಲ್ಲೆಲ್ಲ ಮಾಡಿಕೊಂಡು ಬೇಗ ಬೇಗ ಮಾಡೋದು, ಎಲ್ಲವನ್ನು ಒಂದಕ್ಕೆ ಹಾಕಿ ಕ್ಲೀನ್ ಮಾಡ್ಬೋದು. ಓಕೆ ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ ನೋಡಿ, ಆಗ್ತಾ ಬಂತು ಕಾಣ್ತದೆ ನೋಡಿ, ಘಮ ಘಮ ಪರಿಮಳ ಬರ್ತಾ ಉಂಟು. ಗೋಡಂಬಿ ಮತ್ತು ದ್ರಾಕ್ಷಿ ಬಿದ್ದರೆ ಸೋನೆ ಪೆ ಸುಹಾಗ. ಓಕೆ, ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ. ಈಗ ಸ್ವಲ್ಪ ಹೊತ್ತು ಇದರಲ್ಲೇ ಇರಲಿ. ಹಾಂ, ಅದು ಬಿಸಿ, ಇದರಲ್ಲೇ ಬಿಸಿಯಾಗಿ ಆಮೇಲೆ ಆಫ್ ಮಾಡುವ. ಓಕೆ, ಈಗ ಗೀ ರೈಸ್ ರೆಡಿ ಆಗಿದೆ. ಆಲ್ಮೋಸ್ಟ್ ರೆಡಿ ಆಗಿದೆಲ್ಲ, ಗೋಡಂಬಿ ದ್ರಾಕ್ಷಿ ಎಲ್ಲ ಬಿದ್ದ ನಂತರ ಫಿನಿಶ್ ಅಂತ ಹೇಳ್ಬೋದು. ಓಕೆ, ಈಗ ಸರ್ವ್ ಮಾಡೋದಲ್ಲ. ಓಕೆ, ಗರಿ ಗರಿಯಾದ ಗೀ ರೈಸ್ ರೆಡಿ. ಓಕೆ, ಬಿಸಿ ಬಿಸಿಯಾದ ಗೀ ರೈಸ್, ಗೀ ರೈಸ್ ರೆಡಿ ಅಲ್ಲ. ತುಪ್ಪ ಅಂತ ಬಂದಾಗಲೇ ಅದರ ಪರಿಮಳವೇ ಹೇಳ್ತೇವೆ, ಘಮ ಘಮ ಅಂತ ಬರ್ತಾ ಉಂಟು. ಅಡಿಗೆ ರೂಮ್ ಎಲ್ಲ ಘಮ ಘಮ ಬರ್ತಾ ಉಂಟು, ಜೊತೆಗೆ ನೀವು ದ್ರಾಕ್ಷಿ ಎಲ್ಲ ಗೋಡಂಬಿ ಎಲ್ಲ ಹಾಕಿದ ಕಾರಣ ತುಪ್ಪದ ಜೊತೆ ಮಿಕ್ಸ್ ಆದರೆ ಇನ್ನೂ ಘಮ ಜಾಸ್ತಿ ಬರ್ತಾ ಉಂಟಲ್ಲ. ಓಕೆ, ನಾರ್ಮಲಾಗಿ ನಾವು ಈಗ ಮನೆಯಲ್ಲೇ ಇದ್ದರೆ ರಪ್ಪ ಮಾಡಿಕೊಡ್ಬೋದು, ಅದರೆಲ್ಲ ಹೆಚ್ಚು ಸಮಯ ಬೇಕು, ಸಮಯ ಬೇಕಾಗಿಲ್ಲ, ಈಸಿ ಈಸಿಯಲ್ಲಿ ಮಾಡ್ಕೊಡ್ಬೋದು. ಓಕೆ, ನಾನ್ ವೆಜ್ ಕರಿ ಹೋಟೆಲ್, ಹಾಂ, ನಾನ್ ವೆಜ್ ಜೊತೆ ಎಲ್ಲ ಚೆನ್ನಾಗಿರುತ್ತಲ್ಲ, ಇಲ್ಲದ್ರೆ ಬೇರೆ ಸಲಾಡ್ ಆ ಥರ ಏನು ಅದ್ರ ಜೊತೆ ಕೂಡ ಟೇಸ್ಟ್ ನೋಡ್ಬೋದು. ಓಕೆ, ಹಾಗಾದ್ರೆ ಟೇಸ್ಟ್ ನೋಡೋಲ್ಲ. ಓಕೆ, ಉಷಾ ಮ್ಯಾಮ್ ಸಾಗಾಗಿರುವಂತಹ ಗೀ ರೈಸ್ ರೆಡಿ ಮಾಡಿಕೊಟ್ಟಿದ್ದಾರೆ, ಗಮ ಗಮ ಅಂತ ಹೊಡಿದೊಂಡು. ನಾನಂತೂ ಟೇಸ್ಟ್ ಮಾಡೋಕೆ ಕಾಯ್ತಾ ಇದ್ದೇನೆ, ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತು. ಘೀ ರೈಸ್ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಜೀರಿಗೆಯನ್ನು ಸಿಡಿಸಿ ಅರ್ಧ ಗಂಟೆಗಳ ಕಾಲ ನೆನೆಸಿದ ಒಂದು ಕಪ್ ಬಾಸ್ಮತಿ ಅಕ್ಕಿಯನ್ನು ಹುರಿಯಿರಿ. ಆನಂತರ ಒಂದೂವರೆ ಕಪ್ನಷ್ಟು ಬಿಸಿ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಮಚ ಮೆಣಸಿನ ಪುಡಿ ಸೇರಿಸಿ ಬೇಯಿಸಿ. ಅನ್ನ ಬೆಂದ ನಂತರ ಮೇಲಿನಿಂದ ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿ ಉದುರಿಸಿ ಸರ್ವ್ ಮಾಡಿ. ಈಗ ಬಿಸಿ ಬಿಸಿ ಗೀ ರೈಸ್ ರೆಡಿ. ಓಕೆ, ಉಷಾ ಮ್ಯಾಮ್ ಸಾಗದಾಗಿರುವಂತಹ ಗೀ ರೈಸ್ ಹೇಗೆ ಮಾಡಿದ್ರು ಅಂತ ನೋಡಿದ್ರಲ್ಲ, ಸಾಗದಾಗಿರುತ್ತೆ. ಇದರ ಜೊತೆ ಇನ್ನೊಂದು ಸ್ಪೆಷಲ್ ಆದಂತಹ ಏನು ರಾಯ್ತ ಮಾಡಿಕೊಡ್ತಾರೆ ಅಂತ ಹೇಗೆ ಮಾಡ್ತಾರೆ ಅಂತ ನೋಡುವ. ಆದರೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸ್ವರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಸ್ ಅವರ, ಟೂ ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾಥು, ದಾಲ್ ಸತ್ಯನಾಥ್ ಸೂಸ್, ಮೇಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆ ಟಿ ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ಉಷಾ ಮ್ಯಾಮ್ ಸಾಗದಾಗಿರುವಂತಹ ಏನು ಗೀರ್ ರೈಸ್ ರೆಡಿ ಮಾಡಿಟ್ಟಿದ್ದಾರೆ, ಈಗ ಸ್ಪೆಷಲ್ ಆಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದರು, ಏನು ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಗೀ ರೈಸ್ ಅಂತೂ ರೆಡಿಯಾಗಿದೆ. ಈಗ ಗೀ ರೈಸಿಗೆ ಸಲಾಡ್ ಅಲ್ಲ, ರಾಯ್ತ ಮಾಡ್ತೀವಿ. ಓಕೆ, ಅಲ್ಲಿ ಬೂಂದಿ ರಾಯ್ತ ಅಲ್ಲ. ಓಕೆ, ಬೂಂದಿ ರಾಯ್ತಿಗೆ ಏನು ಬೇಕು ಸ್ಟಾರ್ಟಿಗೆ? ಮೊದಲು ಕರ್ಡ್, ಅದನ್ನು ಸ್ವಲ್ಪ ಕನ್ಸಿಸ್ಟೆನ್ಸಿ ಒಂದೇ ಲೆಕ್ಕ ಬರಲಿಕ್ಕೆ ಅದನ್ನು ಸ್ಟ್ರೈನ್ ಮಾಡಬೇಕು. ಸ್ಟ್ರೈನ್ ಮಾಡ್ತಾರಲ್ಲ. ಓಕೆ, ನೀವು ಕರ್ಡಲ್ಲಿ ಕೂಡ ಏನೋ ಹುಡುಕ್ತಾ ಇದ್ರಲ್ಲ, ಹಾಗಾದರೆ ಅಲ್ಲ, ಹಾಗೆಲ್ಲ, ಅದು ಒಂಥರ ಅದನ್ನು ಮಿಕ್ಸ್ ಮಾಡುವಾಗ ಕ್ಲಿಯರ್ ಆಗಿ ಮಾಡುವಾಗ ಅಂತರ ಬರ್ತದೆ, ಸ್ಮೂತ್ ಆಗಿ ಬರ್ತದೆ. ಈಗ ನೋಡಿ, ಸ್ಟ್ರೈನ್ ಮಾಡಿದ್ದು ಮತ್ತೆ ಇದನ್ನು ನೋಡಿ, ನಾವು ನಾರ್ಮಲ್ ಆಗಿ ಮಿಕ್ಸ್ ಮಾಡಿದ ಹಾಗೆ ಕಾಣುತ್ತೆ. ಈಗ ಇದು ಒಳ್ಳೆ ಐಸ್ ಕ್ರೀಮ್ ಆಗಿ ಬರ್ತದೆ. ಒಂದು ಬಿಸಿ ನೀರು ಸ್ವಲ್ಪ ಇಡಿ. ಬಿಸಿನೀರು ಇಡಬೇಕಾ? ಓಕೆ. ಎಷ್ಟು ಬೂಂದಿ ಹಾಕ್ಲಿಕ್ಕೆ? ಅದು ಸಾಕಲ್ಲ? ಬಿಸಿ ಆದ ನಂತರ ಸ್ವಲ್ಪ ಉಪ್ಪು ಉಪ್ಪಲ್ಲ, ಸ್ವಲ್ಪ ಜೀರಿಗೆ. ಜೀರಿಗೆ? ಓಕೆ. ಹಾಂ, ಜೀರಿಗೆಯನ್ನು ಹಾಗೆ ಹಾಕ್ತಿದ್ರಾ? ಹೌದು. ಏನು ಹಸಿ ಜೀರಿಗೆ ಇದ್ರೆ ಒಳ್ಳೇದಾಗುತ್ತಾ? ಒಳ್ಳೇದಾಗ್ತದೆ, ತಿಂದು ನೋಡಿ ನೀವು. ಚೆನ್ನಾಗಿರುತ್ತಲ್ಲ. ಮತ್ತೆ ಕೊತ್ತಂಬರಿ ಸೊಪ್ಪನ್ನು. ಇದಕ್ಕೆ ಈರುಳ್ಳಿ, ಟೊಮೆಟೊ ಆ ಥರ ಏನು? ಏನಿಲ್ಲ, ಇದೊಂಥರ ನಾರ್ತ್ ಪಂಜಾಬಿ ಅವ್ರದ್ದು ಇದು. ಪಂಜಾಬಿ? ನಾನು ನಮ್ಮ ಪಂಜಾಬಿ ಫ್ರೆಂಡ್ ಹೇಳಿ ಕೊಟ್ಟದ್ದು ನನಗೆ. ಪಂಜಾಬಿ ಫ್ರೆಂಡ್ ಇದ್ದಾರಲ್ಲ. ಓಕೆ, ಏನು ಮಾಡ್ತಿದ್ದಾರೆ ಅವರು ಪಂಜಾಬಲ್ಲಿ? ಅಲ್ಲ, ನಾವು ಬ್ಯಾಂಕಿನಲ್ಲಿ ನಾರ್ತಲ್ಲಿ ಇರುವಾಗ. ನಿಮ್ಮ ಹಸ್ಬೆಂಡ್ ಬ್ಯಾಂಕಲ್ಲಿ? ಬ್ಯಾಂಕ್ನವರು ಇದ್ದವ್ರು ಹಾಗೆ ಅಲ್ಲ, ಎಲ್ಲ ಊರನ್ನ ನೋಡ್ಕೊಂಡು ಬರ್ಲಿಕ್ಕೆ ಆಗ್ತದೆ. ಈ ಬ್ಯಾಂಕಲ್ಲ ಇನ್ನೊಂದು ಬ್ಯಾಂಕಿಗೆ ಹೋಗುವಾಗ ಇನ್ನೊಂದು. ಸ್ವಲ್ಪ ಶುಗರ್ ಇದು ಆಪ್ಷನಲ್, ಸ್ವಲ್ಪ ಒಂದು ಟೇಸ್ಟಿಗೆ ಸ್ವೀಟ್ ಸ್ವೀಟ್ ಇರಲಿ ಸ್ವಲ್ಪ. ಓಕೆ, ಅದಂತೂ ರೆಡಿ ಆಗಿದೆ. ಈಗ ಬಿಸಿನೀರಿಗೆ ಇದನ್ನು ಹಾಕಿದರೆ ಆಯ್ತಾ? ಬಿಸಿ? ಹಾಂ, ಸಾಕು. ಸ್ಪೂನ್ ಬೇಕಾ? ಸ್ವಲ್ಪ ಚಿಲ್ಲಿ ಪೌಡ್ರು. ಚಿಲ್ಲಿ ಪೌಡ್ರು ಸಾಕು. ಓಕೆ, ಚಿಲ್ಲಿ ಪೌಡ್ರು? ಚಿಲ್ಲಿ ಪೌಡ್ರ್ ಹಾಕುವ. ಓಕೆ, ಸ್ವಲ್ಪ ಚಿಲ್ಲಿ ಪೌಡ್ರು. ಓಕೆ, ಇದು ಸಾಕು, ಆಫ್ ಮಾಡಿ. ಓಕೆ, ಇದನ್ನು ಸ್ಟ್ರೈನ್ ಮಾಡಿಕೊಂಡು ಅದು ನೀರಿಗೆ ಹಾಕುವಾಗ ಮೆತುವಾಗಲ್ವಾ? ಮೆತುವೆ ಆಗಬೇಕು. ಹೌದು. ಓಕೆ, ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಒಳ್ಳೇದಲ್ಲ? ತೊಂದರೆ ಇಲ್ಲ. ಓಕೆ, ಜಾಸ್ತಿ ಇದ್ದಷ್ಟು ಗಮ್ಮತ್ತು ಇರುತ್ತೆ ಅಂತ ಹೇಳ್ಬೋದಲ್ಲ? ಮಕ್ಕಳೆಲ್ಲ ಖುಷಿಯಲ್ಲಿ ತಿಂತಾರೆ. ಹೌದೌದು, ಅದನ್ನು ಹಾಗೆ ತಿನ್ಬೋದಲ್ಲ? ಇದು ಏನು ನಮ್ಮ ರೈಸಿಗೆಲ್ಲ ಮ್ಯಾಚಿಂಗ್ ಆಗುತ್ತಾ? ಇಲ್ಲ. ಯಾವುದು ಈಗ ನಾವು ಈ ರೈಸ್ ಮಾಡಿದ್ದೀವಿ ಮ್ಯಾಚಿಂಗ್ ಆಗುತ್ತಾ? ರೆಡಿಯಾಗಿದೆಲ್ಲ, ಇನ್ನು ಸರ್ವ್ ಮಾಡೋದು ಬಾಕಿ. ಓಕೆ, ಸಾಗರ ಕಾಣ್ತಾ ಉಂಟು. ನಾರ್ಮಲ್ ನಾವು ಈಗ ಸಲಾಡು, ಟೊಮೆಟಾ ಇದೆಲ್ಲ ಹಾಕಿ ಸ್ಪೆಷಲ್ ಆಗಿರುತ್ತೆ. ಹೌದು, ನಾರ್ತ್ ಸ್ಟೈಲ್ ಅಂತ ಹೇಳಿದ್ರಿ. ಹಾಗಾಗಿ ನಾವು ನೀವು ಹೇಳಿಕೊಟ್ಟಂತಹ ಇಂಥ ಒಂದು ಇದನ್ನೆಲ್ಲ ನಾವೆಲ್ಲ ನಮ್ಮ ಸರ್ವಿಸ್ ನೋಡೋರೆಲ್ಲ ಮಾಡಿದರೆ ನಿಮ್ಮನ್ನು ಒಂದು ನೆನಪಿಸ್ಕೊಳ್ಬೋದಲ್ಲ. ಓಕೆ, ಹೌದಾ? ಹಾ, ಪಂಜಾಬ್ ಅವ್ರ ನೆನೆಸ್ತದೆ ಹಾಗೆ, ಇನ್ನು ನಿಮ್ಮನ್ನೆಲ್ಲರೂ ನೆನೆಸ್ತಾರೆ. ಓಕೆ, ಈಗ ಸರ್ವ್ ಮಾಡುವಲ್ಲ? ರೆಡಿಯಾಗಿದೆ, ಗಮ್ಮತ್ ಕಾಣ್ತುಂಟು. ಮಾತ್ರ ಸ್ವಲ್ಪ ಸ್ವೀಟ್ ಹಾಕಿದ ಕಾರಣ ಸ್ವೀಟ್ ಸ್ವೀಟ್ ಇರ್ಬೋದಲ್ಲ? ಇಲ್ಲ, ನಾನು ಬಾರಿ ಸ್ವಲ್ಪ ಹಾಕಿದ್ದು. ಓಕೆ, ಸ್ವೀಟ್ ಜಾಸ್ತಿ ಹಾಕ್ಬೋದಾ? ಹೇಗೆ ನಾವು ನಾರ್ಮಲ್ ಆಗಿ ತಿಂತಾರೆ, ಆದರೆ ಇದಕ್ಕೆ ಸ್ವಲ್ಪ ಕಮ್ಮಿ ಆಗಿದ್ರೆ ಬೆಟರ್ ಅಂತಲ್ಲ. ಹೌದು, ರೈಸ್ ಜೊತೆ ತಿನ್ನೋದ್ರಿಂದ. ಹಾಂ, ಹೌದೌದು, ಖಾಲಿ ತಿನ್ನೋದಾದ್ರೆ. ಓಕೆ, ಓಕೆ,
ಸ್ವಲ್ಪ ಬಿಸಿ ಇದೆಯಲ್ಲ, ಬಿಸಿ ಇಲ್ಲ ಅಂದ್ರೆ ನಾವು ಏನು ಅದನ್ನ ಇದು ಮಾಡುವಾಗ ಮಾತ್ರ ಬಿಸಿ ಮಾಡ್ಲಿಕ್ಕೆ. ಮೊಸರಂತೂ ತಣ್ಣಾಗಿರುತ್ತೆ, ಸಾಗದಾಗಿರುತ್ತೆ. ನೀವು ಏನಿದ್ರೆ ಗೀ ರೈಸ್ ಜೊತೆ ಎಲ್ಲ ತಿನ್ಬೋದು ಅಂತ, ಇಲ್ಲಾಂದ್ರೆ ಹಾಗೆ ಕೂಡ ಟೇಸ್ಟ್ ನೋಡ್ಬೋದು. ಓಕೆ, ಹೆಸರೇನು ಹೇಳಿದ್ರಿ ಇದೊಂದು? ಬೂಂದಿ ರಾಯ್ತ. ಬೂಂದಿ ರಾಯ್ತ, ಬೂಂದಿ ರಾಯ್ತನ ಟೇಸ್ಟ್ ನೋಡುವಲ್ಲಾಗಾದ್ರೆ. ಓಕೆ, ಉಷಾ ಮ್ಯಾಮ್ ಸಾಗದಾಗಿರುವಂತಹ ಬೂಂದಿ ರಾಯ್ತ ರೆಡಿ ಮಾಡಿಬಿಟ್ಟಿದ್ರೆ ನಾನಂತೂ ಟೇಸ್ಟ್ ಮಾಡೋಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬೂಂದಿ ರಾಯ್ತ ತಯಾರಿಸುವ ವಿಧಾನ: ಮೊದಲು ಮೊಸರನ್ನು ಸೋಸುತ್ತಾ ಸಾರಿಸಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚದಷ್ಟು ಸಕ್ಕರೆ, ಮೆಣಸಿನ ಪುಡಿ ಹಾಕಿ ಕಲಸಿ. ಇನ್ನೊಂದೆಡೆ ಬಿಸಿ ನೀರಿಗೆ ಬೂಂದಿ ಹಾಕಿ ಒಂದೆರಡು ನಿಮಿಷ ಬೇಯಿಸಿ ಸೋಸಿಕೊಳ್ಳಿ. ಬಳಿಕ ಬೂಂದಿಯನ್ನು ಮೊಸರಿಗೆ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಘೀ ರೈಸ್ನೊಂದಿಗೆ ಸವಿಯಲು ಬೂಂದಿ ರಾಯ್ತ ತಯಾರ. ಎಸ್ ಮ್ಯಾಮ್, ಎರಡು ಅಡುಗೆ ರೆಡಿಯಾಗಿದೆ. ಈಗ ಟೇಸ್ಟ್ ನೋಡ್ಲಿಕ್ಕೆ ಮಾತ್ರ ಬಾಕಿ ಉಂಟಲ್ಲ. ಫಸ್ಟ್ ಯಾವ್ದು ನೋಡುವ? ಫಸ್ಟ್ ಇದೆ, ಒಟ್ಟಿಗೆ ತಿನ್ಬೋದು. ಒಟ್ಟಿಗೆ ಟೇಸ್ಟ್ ನೋಡಿ ನೀವು ಹೇಗೆ ನಿಮ್ಮ ಇಷ್ಟಕ್ಕೆ. ಘೀ ರೈಸ್ ನೋಡಲ್ಲ, ನೋಡಿ ನೋಡಿ ಆಮೇಲೆ ಅದು ನೋಡುವ. ತಗೊಳ್ಳಿ ನೀವು ಕೂಡ. ಗೋಡಂಬಿ ಎಲ್ಲ ಜೊತೆ ಬಂದರೆ ಚೆನ್ನಾಗಿರುತ್ತಲ್ಲ. ಸಾಗಲಾಗಿಂದು ನನಗೆ ಗೋಡಂಬಿ ದ್ರಾಕ್ಷಿ ಎರಡು ಕೂಡ ಜೊತೆ ಸಿಕ್ಕಿದೆ. ಅದಂತೂ ಇನ್ನೂ ಟೇಸ್ಟ್ ಒಟ್ಟು ಹಾಕಿಕೊಂಡು ಸಹ ತಿನ್ಬೋದು. ಹೌದು, ನಾರ್ಮಲಾಗಿ ನಾವು ಘೀ ರೈಸ್ ಹೊರಗಡೆ ಈಗ ಮದುವೆ ಮನೆಯಲ್ಲಿ ಇಲ್ಲೆಲ್ಲ ತಿಂತೇವೆ. ಅದೇ ಇದೊಂದು ಸ್ಪೆಷಲ್ ಆಗಿ ಉಂಟಲ್ಲ, ನಾರ್ಮಲಾಗಿ ಈಸಿ ಟೈಪಲ್ಲಿ ಕೂಡ ಮಾಡ್ಬೋದು. ಚೆನ್ನಾಗಿದೆ ನಾವು. ಇನ್ನೊಂದು ರಾಯ್ತಲ್ಲ, ಓಕೆ ತಗೊಂಡು ನೀವು ಕೂಡ. ಹೇಗಾಗಿದೆ? ಬಾಯಿಗೆ ಬಿದ್ದಾಗಲೇ ಅದೊಂಥರ ಏನು, ನಾವು ನೀರಲ್ಲಿ ಬಿಸಿ ಮಾಡಿ ಹಾಕಿದ್ದಲ್ಲ, ಸ್ವಲ್ಪ ಸ್ಮೂತಾಗಿ ಹೋಗ್ತಾ ಉಂಟು. ಅಂದರೆ ಏನು ಅದು, ಅದು ಅದಕ್ಕೆ ಏನು ಹೇಳೋದು, ಕಡಲೆ ಕಡಲೆನಾ? ಬೂಂದಿ ಬೂಂದಿ. ಅದು ಬೂಂದಿ ದೆಳೆ ಸಿಗುತ್ತಾ? ರಾಯ್ತದ್ದು ಬೂಂದಿ ಅಂತಲೇ ಸಿಗ್ತದೆ, ಸಿಗುತ್ತಲ್ಲ. ಚೆನ್ನಾಗಿರುತ್ತೆ ಅದು. ನಾರ್ಮಲಾಗಿ ನಾವು ಏನು ಸಲಾಡ್ ಎಲ್ಲ ತಿಂತೇವೆ, ಆದರೆ ಈ ಥರ ಬೂಂದಿ ರಾಯ್ತು ಮಾಡಿ ತಿನ್ಬೋದು, ತಿನ್ಬೋದಲ್ಲ. ಮ್ಯಾಚಿಂಗ್ ಕೂಡ ಚೆನ್ನಾಗಿರ್ಬೋದು ಅಂತ ಅನಿಸ್ತಾ ಉಂಟು. ಇಲ್ಲಾಂದ್ರೆ ಹೀಗೆ ತಿನ್ಬೋದು ಅದನ್ನು. ಚೆನ್ನಾಗಿ ಹೀಗೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಚೆನ್ನಾಗಿತ್ತು ಮ್ಯಾಮ್, ಟೇಸ್ಟಿ ಆಗಿತ್ತು ಎರಡು ಕೂಡ. ಅಡಿಗೆ ಟೇಸ್ಟಿ ಆದರೆ ಫುಲ್ ಖಾಲಿ ಮಾಡ್ಬೋದು ಅಂತ ಹೇಳಿ. ನ್ಯೂಟ್ರಿಷಿಯಸ್, ಆರೋಗ್ಯಕ್ಕೆ ಒಳ್ಳೇದು ಅಂತಲ್ಲ. ಓಕೆ, ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ? ನಮಗೆ ಖುಷಿ ಅಂತ ನಾವು ಹೇಳಬೇಕಲ್ಲ ಹೇಗೆ ಅನ್ನಿಸ್ತು. ಹೇಗೆ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು ಎರಡು ಡಿಶ್ ಹೇಳಿಕೊಡ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಸ್ ಅವರ ಟೂ ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಉಷಾ ಮ್ಯಾಮ್ ಸಾಗಲಾಗಿರುವಂತಹ ಬೂಂದಿ ರಾಯ್ತ ಮತ್ತು ಇನ್ನೊಂದು ಘೀ ರೈಸ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತೇನೆ. ಸಂಚಿಕೆ ನಾ ಇಲ್ಲಿಗೆ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್.